ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬ್ಯಾಂಕ್ ಅಧಿಕಾರಿಗಳೇ, ಮ್ಯಾನೇಜರ್ಗಳೇ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಭ್ರಷ್ಟ ಆಗ್ಬಿಡ್ತಾರೆ ಅನ್ನುವಂತಹ ಸಣ್ಣ ಊಹೆಯನ್ನು ಮೋದಿ ಅವ್ರಿಗೆ ಬರ್ಲಿಲ್ವಾ? ಹೇಗೆ ನಂಬಿದ್ರು ಅವರನ್ನ ಅನ್ನುವಂತ ಒಂದು ಚರ್ಚೆ ನಡೀತಾ ಇದೆ. ಬ್ಯಾಂಕ್ ಅಧಿಕಾರಿಗಳು ಭಾರತೀಯರೇ. ಆದ್ರೆ ಭಾರತೀಯರೆಲ್ಲರೂ ಕರಪ್ಟಾ? ಅಂದ್ರೆ ಹಂಗಲ್ಲ, ಭಾರತೀಯರಲ್ಲಿ ಸ್ವಲ್ಪ ದುಡ್ಡಿನ ಬಗ್ಗೆ ಆಸೆ ಜಾಸ್ತಿ, ಚಿನ್ನದ ಬಗ್ಗೆ, ದುಡ್ಡಿನ ಬಗ್ಗೆ ಆಸೆ ಜಾಸ್ತಿ. ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಇರುವ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಅಪ್ರಾಮಾಣಿಕರು ಇರ್ತಾರೆ. ಇದೊಂದು ದೊಡ್ಡ ಅವಕಾಶ ಅವರಿಗೆ. ಮತ್ತೆ ಎರಡನೇದಾಗಿ ಏನಿದೆ, ನಮ್ಮಲ್ಲಿ 2013 ಮಾರ್ಚ್ 31 ರ ಪ್ರಕಾರ ನಮ್ಮ ದೇಶದಲ್ಲಿ ಇರತಕ್ಕಂತ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಬರೀ 1,02,000 ಮಾತ್ರ. ನಮ್ಮ ದೇಶದಲ್ಲಿ 6,00,000 ಹಳ್ಳಿಗಳಿದ್ದಾವೆ. ಎಟಿಎಂ ಮಷಿನ್ಗಳು ಇರತಕ್ಕಂಥದ್ದು ಈಗ ಬರೀ 50,000 ಇತ್ತು, ಈಗ 2,00,000 ಬಂದಿದ್ದೇವೆ, 3,00,000 ಲೇಟೆಸ್ಟು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ, ಕೆಲವು ತಪ್ಪು ವ್ಯಕ್ತಿಗಳು, ಕೆಲವು ದುರಾಸೆಗೆ ಬಿದ್ದಂಥ ವ್ಯಕ್ತಿಗಳು ಇದು ದುರುಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಪ್ರಧಾನಮಂತ್ರಿಗಳಾಗಲಿ ಅಥವಾ ಕೇಂದ್ರ ಸರ್ಕಾರದವರಾಗಲಿ ಮಾಡಿರ್ತಕ್ಕಂಥದ್ದು ಯೋಗ್ಯ ಇದೆ. ಮತ್ತು ಇನ್ನೊಂದು ಏನಿದೆ ಅಂದರೆ, ಈ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಈ ವಿಜಿಲೆನ್ಸ್ ವ್ಯವಸ್ಥೆ ಅಂತಕ್ಕಂಥದ್ದು ಅಷ್ಟು ಎಫೆಕ್ಟಿವ್ ಆಗಿಲ್ಲ, ಪ್ರಭಾವಿಯಾಗಿಲ್ಲ. ಅಷ್ಟು ಯಾಕಿಲ್ಲ ಅಂದ್ರೆ, ಆನ್ ರೆಕಾರ್ಡ್ ಎಲ್ಲ ಇರೋದ್ರಿಂದ, ಎಲ್ಲದಕ್ಕೂ ಅವ್ರ ಹತ್ರ ದಾಖಲೆಗಳು ಇರೋದ್ರಿಂದ, ಎಲ್ಲ ಇತ್ತೀಚೆಗಂತೂ ಎಲ್ಲ ಆನ್ಲೈನ್ ಅಲ್ಲಿ ಆಗಿರೋದ್ರಿಂದ, ಸೊ ಇಂತಹ ಸಂದರ್ಭದಲ್ಲಿ ಒಂದು ವಿಚಕ್ಷಣಾ ದಳ ಬೇಕಾ ಬೇಡವಾ ಅನ್ನುವಂಥದ್ದು ಇದೆಯಲ್ಲ ಸರ್. ಇಲ್ಲ, ವಿಚಕ್ಷಣಾ ದಳಗಳು ಇದಾವೆ ಎಲ್ಲ ಬ್ಯಾಂಕ್ ಗಳಲ್ಲಿ, ಇಲ್ಲ ಅಂತಿಲ್ಲ. ಆದ್ರೆ ಮ್ಯಾನ್ ಪವರ್ ಬಹಳ ಕಡಿಮೆ ಇದೆ. ಮೊದಲು ಏನ್ ಮಾಡ್ತಿದ್ರು, ಬ್ಯಾಂಕ್ ನಲ್ಲಿ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ಕೆಲವರು ದುಡ್ಡು ಕಪ್ಪು ಹಣ ಇರ್ತಕ್ಕಂಥವ್ರು ಬೋಗಸ್ ಖಾತೆ ತೆಗಿತಿದ್ರು. ಬೋಗಸ್ ಖಾತೆಯಲ್ಲಿ ಬ್ಯಾಂಕಲ್ಲೇ ಇಡ್ತಿದ್ರು ಆ ದುಡ್ಡುಗಳನ್ನು. ಅದರಲ್ಲಿ ಶಾಮೀಲಾಗಿ ಅದನ್ನು ಆಪರೇಟ್ ಮಾಡಲಿಕ್ಕೆ ಕೆಲವು ಕೆಟ್ಟಂಥ ಬ್ಯಾಂಕ್ ಅಧಿಕಾರಿಗಳು ಅವಕಾಶ ಮಾಡಿಕೊಡ್ತಿದ್ರು. ಬಟ್ ಇತ್ತೀಚೆಗೆ ಆಧಾರ್ ಕಾರ್ಡು ಅಥವಾ ಐಡೆಂಟಿಟಿ ಪ್ರೂಫು, ಫೋಟೋ ಇವೆಲ್ಲ ಬಂದದ್ರಿಂದ ಆ ಥರದ ದುರುಪಯೋಗ ಕಡಿಮೆ ಆಗಿದೆ. ಇದೊಂದು ಈ ಡಿಮೊನಿಟೈಸೇಷನ್ ಅಂತಕ್ಕಂಥದ್ದು ಒಂದು ಮಹಾನ್ ಅವಕಾಶ. ಒಬ್ಬ ಬ್ಯಾಂಕ್ ಅಧಿಕಾರಿ ಇಡೀ ಜೀವನದಲ್ಲಿ 1 ಕೋಟಿ ರೂಪಾಯಿ ಗಳಿಸಲಿಕ್ಕೆ ಆಗೋದಿಲ್ಲ. ದುಷ್ಟರಿಗೆ, ಅವ್ರಿಗೆ ಮತ್ತು ಯಾವ್ದೋ ಒಂದು 30% ಕಮಿಷನ್ ಅಲ್ಲಿ ಅವ್ರಿಗೆ ಒಂದು 2-3 ಕೋಟಿ ರೂಪಾಯಿ 2-3 ಕೋಟಿ ರೂಪಾಯಿ ಹೊಡ್ಕೊಂಡು ಬಿಟ್ರೆ ಅವ್ನ ಜೀವನ ಮುಗಿತು. ಮತ್ತು ಇನ್ನೊಂದು ಏನಿದೆ, ಪಾಪ ಬರೀ ಬ್ಯಾಂಕ್ ಅಧಿಕಾರಿಗಳಿಗೆ ನಾವು ಬೈದ ಪ್ರಯೋಜನ ಇಲ್ಲ. ಈ ತರದ ಮೆಂಟಾಲಿಟಿ ಸಮಾಜದ ಎಲ್ಲಾ ವರ್ಗಗಳಲ್ಲಿದೆ. ನಾವು ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ, ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿದೆ. ಅವಕಾಶ ಸಿಕ್ಕಾಗ ಒಂದು ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇದರಿಂದ ಆಗಿದೆ, ಈಗ ಸಾಕಷ್ಟು ಒಂದು ವಿಜಿಲೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡಲಿಕ್ಕೆ ಸ್ಟಿಂಗ್ ಆಪರೇಷನ್ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಸ್ವಾಗತಾರ್ಹವಾದಂತ ಒಂದು ವಿಚಾರ. ಬಟ್ ಏನಾಗುತ್ತೆ ಅಂದ್ರೆ, 1,00,000ಕ್ಕಿಂತಲೂ ಹೆಚ್ಚು ಬ್ಯಾಂಕ್ಗಳು ಇರುವಾಗ ಅವೆಲ್ಲದರ ಮೇಲೆ ನಿಯಂತ್ರಣ ತರೋದು ಬಹಳ ಕಷ್ಟ ಆಗುತ್ತೆ. ಸ್ವಲ್ಪ ಸೋರಿ ಹೋಗ್ತದೆ, ಇಲ್ಲ ಅಂತಕ್ಕಂಥದ್ದಿಲ್ಲ. ಅದೊಂದು 5-10% ಒಳಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಎಲ್ಲರನ್ನೂ ಹೆಕ್ಕಿ ತೆಗಿತಾರ್ರಿ ಸರ್. ಈಗ ನಾವೇನ್ ಅನ್ಕೊಂಡಿದ್ವಿ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಯಾರ್ಯಾರು ಕಪ್ಪು ಕುಳುಗಳಿದ್ದಾರೆ, ಹೆಗ್ಗಡಗಳ ತರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ, ಅದೆಲ್ಲ ಹೊರಗಡೆ ಬಂದ್ಬಿಡುತ್ತೆ, ಅಥವಾ ಹೊರಗಡೆ ಬರದೇ ಇದ್ರೆ ಅಲ್ಲೇ ನಶಿಸಿ ಹೋಗುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ, ನಾವು ಬೀದಿಯಲ್ಲಿ ನಿಂತು 2,000-4,000 ರೂಪಾಯಿಗೋಸ್ಕರ ಅಲ್ದಾಡ್ತಿದೀವಿ, ಅವ್ರು ಅವಾಗಲೇ 4 ಕೋಟಿ 5 ಕೋಟಿ ಹೊಸ ಹೊಸ ಗರಿ ಗರಿ ನೋಟ್ಗಳನ್ನ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ಟಚ್ಚೇ ಮಾಡಕ್ ಆಗಲ್ಲ ಅಂತ. ಈಗ ಹೊರಗಡೆ ಬರ್ತಾ ಇರೋದು ಬೆರಳೆಣಿಕೆ ಎಷ್ಟು, ಅದೆಷ್ಟು ಜನ ಇದಾರೋ ಅವ್ರನ್ನೆಲ್ಲ ಮುಟ್ಟಕ್ ಆಗುತ್ತಾ ಅಲ್ವಾ ಅನ್ನುವಂತ ಅನುಮಾನ. ಈಗ ಈಗ ಹೊರಗೆ ಬಂದಿರತಕ್ಕಂಥದ್ದು 1% ಅಥವಾ 2% ಮಾತ್ರ, ಯಾಕಂದ್ರೆ ನಮ್ಮ ವ್ಯವಸ್ಥೆ ಆ ರೀತಿ ಇದೆ. ಮತ್ತೆ ಇನ್ನೊಂದು ಏನಿದೆ, ನಾವು ಬಹಳ ಸಂತೋಷ ಪಡಬೇಕಾಗಿಲ್ಲ ಇಷ್ಟು ಕೇಸ್ ಪತ್ತೆ ಆಗಿದಾವ ಅಂತ. ಯಾಕಂದ್ರೆ ನಮ್ಮ ಜುಡಿಷಿಯಲ್ ವ್ಯವಸ್ಥೆ ಈ ರೀತಿ ಇದೆಯಲ್ಲ, ಇಲ್ಲಿ ಏನು ಮಾಡಿದ್ರು ಏನೂ ಆಗಲ್ಲ. ಏನು ಕೊಲೆ ಮಾಡಿದ್ರು ಏನೂ ಆಗಲ್ಲ, 1,000,000,000 ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ಏನೂ ಆಗಲ್ಲ, ಫ್ರಾಡ್ ಮಾಡಿದ್ರು ಏನಾಗಲ್ಲ, ನೀವು ಏನು ಮಾಡಿದ್ರು ನಮ್ಮ ವ್ಯವಸ್ಥೆಯಲ್ಲಿ ಏನೂ ಆಗಲ್ಲ. ಇದಕ್ಕೆ ಪ್ರೂಫ್ ಅಂದರೆ 1952 ಇಲ್ಲಿವರೆಗೆ ಆದಂಥ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಪ್ರಕರಣಗಳನ್ನು ತಗೋಬಹುದು, ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನು ತಗೋಬಹುದು, ಯಾರಿಗೆ ಏನು ಆಗಲ್ಲ. ಅಲ್ಲ ಸರ್, ಇದು ಒಂದು ರೀತಿಯ ಆರ್ಥಿಕವಾಗಿ ಒಂದು ರೀತಿಯ ಪರಿಸ್ಥಿತಿ, ಅದನ್ನು ತುರ್ತು ಪರಿಸ್ಥಿತಿ ಅಂತ ನಾನು ಹೇಳಲ್ಲ. ಇಂತಹ ಒಂದು ವಿಶೇಷವಾದಂತಹ ಸನ್ನಿವೇಶ ಸಂದರ್ಭದಲ್ಲಿ ಈ ರೀತಿ, ಅದರಲ್ಲೂ ಕೂಡ ಹಣ ಸೀಸ್ ಮಾಡಿ ಸಿಗಾಕೊಳ್ಳುವಂತ ಭ್ರಷ್ಟಾಚಾರಿಗಳ ಕೇಸ್ ಪ್ರಕರಣಗಳೇನಿದೆ ಅದು ತುರ್ತು ವಿಲೇವಾರಿ ಮಾಡ್ಬಿಡುದು ಒಂದ್ ತಿಂಗಳಲ್ಲೇ. ಯಾವ ಕೇಸ್ ತುರ್ತು ವಿಲೇವಾರಿ ಆಗಿದೆ? ಈಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಸಿಬಿಐ ಬಗ್ಗೆ ಹೇಳ್ತೀನಿ. 1967 ಅವ್ರ ಹೆಸರು ಹೇಳೋದಿಲ್ಲ ನಾನು,
ಒಬ್ಬ ಹಿರಿಯ ಐಎಎಸ್ ಅಧಿಕಾರಿ ಎಂಡಿ ಆದಾಗ ಭದ್ರಾವತಿ ಐರನ್ ಇಂಡಸ್ಟ್ರಿನಲ್ಲಿ ಫ್ರಾಡ್ ನಡೆದಿತ್ತು ದೊಡ್ಡ ಪ್ರಮಾಣದಲ್ಲಿ. ಆ ಫ್ರಾಡ್ ಕೇಸ್ ಇನ್ನೂ ಪೆಂಡಿಂಗ್ ಇದೆ. 1987ರಲ್ಲಿ ಬೊಫೋರ್ಸ್ ಕೇಸ್ ಬಂತು, ಮೊನ್ನೆ 15 ದಿವಸದಿಂದ ಸುಪ್ರೀಂ ಕೋರ್ಟಲ್ಲಿ ಬಂತು. ಮೂವರು ಸಹೋದರರ ಮೇಲೆ ಕೇಸ್ ಡಿಸ್ಚಾರ್ಜ್ ಮಾಡಿದ್ದನ್ನು ಚಾಲೆಂಜ್ ಮಾಡಿ ಕೇಸ್ ಬಂತು. ಆವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಕೇಳಿದರು, 2005ರಲ್ಲಿ ನೋಟಿಸ್ ಕೊಟ್ಟಿದ್ದೀವಿ ಅದು ಇನ್ನೂ ಜಾರಿಯಾಗಿಲ್ವಾ ಅಂತ. ಯಾವಾಗ ಕೇಳಿದರು, 2016ರಲ್ಲಿ. ಈ ದೇಶದಲ್ಲಿ ಒಂದು ಹೇಳ್ತೀನಿ ಕೇಳಿ, ಇವು ಕಪ್ಪು ಹಣ ಇರ್ಬೋದು, ಡಿಜಿಟಲೈಸೇಷನ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲಿಯವರೆಗೆ ಕಾನೂನು ಬಿಗಿಯಾಗೋದಿಲ್ಲ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಸುಧಾರಣೆ ಬರೋದಿಲ್ಲ, ತಪ್ಪು ಮಾಡಿದಂಥ ಒಬ್ಬ ಅಪರಾಧಿ ಮೇಲೆ ಒಂದು ಅಪಾದನೆ ಬಂದರೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷದಲ್ಲಿ ಅವನ ಅಪಾದಿತನೋ ನಿರಪರಾಧಿಯೋ ಅನ್ನೋದು ಸಿದ್ಧ ಆಗ್ತಕ್ಕಂಥ ವ್ಯವಸ್ಥೆ ಬರೋದಿಲ್ಲ, ಅಲ್ಲಿವರೆಗೆ ಭಾರತ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್, ಏನೋ ಆಗೋದಿಲ್ಲ, ಏನೋ ಆಗೋದಿಲ್ಲ. ಈ ವ್ಯವಸ್ಥೆ ಒಂದು ಯಾರಿಗೇನಾಗಿದೆ ಸರ್ ಹೇಳದಂಗೆ ಕಣ್ಣ ಎದುರುಗಡೆನೆ ಈ ಕರ್ನಾಟಕದಲ್ಲಿ ನಡೆದಿರೋದು. ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಒಬ್ಬ DCC ಬ್ಯಾಂಕ್ ಅಧ್ಯಕ್ಷ 64 ಕೋಟಿ ಡೂಪ್ಲಿಕೇಟ್ ಚಿನ್ನನ ಅಡ ಇಟ್ಸ್ಕೊಂಡು ದುಡ್ಡು ಕೊಟ್ಬಿಡ್ತಾನೆ. ಇಡೀ ಸ್ಟಾಫ್ ಮನೆಗೆ ಹೋಗುತ್ತೆ, ಮ್ಯಾನೇಜರ್ ಮನೆಗೆ ಹೋಗುತ್ತೆ, ಎಲ್ರಿಗೂ ಅರೆಸ್ಟ್ ಆಗುತ್ತೆ. 7 ಜನಕ್ಕೆ ಮೊನ್ನೆ ಅರೆಸ್ಟ್ ವಾರೆಂಟ್ ಆಗಿ ಬೇಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಮಾರನೆ ದಿವಸ ಬೇಲ್ ಆಗುತ್ತೆ. ಕೋಟಿ ಅದು ಏನೋ ಡೂಪ್ಲಿಕೇಟ್ ಚಿನ್ನನ ಚಿನ್ನ ಅಂತ ಅಡ ಇಟ್ಕೊಂಡು ಸಾಲ ಕೊಟ್ರಂತ. 64 ಕೋಟಿ ಆ ಮನುಷ್ಯ 10 ವರ್ಷ ಮಂಜುನಾಥ್ ಗೌಡ ಅಂತ ಹೇಳಿ ಅಲ್ಲಿ ಹೆಸರು ಬೇಡ ಯಾರ್ದು ಅವ್ನು ಭುಜವಾಗಿರೋದು. ಇದು ಆ ಕೆಲಸ ಮಾಡಿದ್ರೆ 10 ವರ್ಷ ಅಲ್ಲಿ ಮಿನಿಸ್ಟರ್ ಆಗ್ತಾನೆ ನಮ್ಮ ಸ್ಟೇಟ್ ಅಲ್ಲಿ. ಅಲ್ಲ ಅಂತ ವ್ಯಕ್ತಿ ಅಂತ ವ್ಯಕ್ತಿ ಕ್ವಾಲಿಫಿಕೇಶನ್ ಏನಂದ್ರೆ ಒಂದೆರಡು ಸಾರಿ IT ರೇಡ್ ಆಗಿರ್ಬೇಕು. ಇಂಥವ್ರಾದ್ರೆ ಓ ಇದು ಒಳ್ಳೆ ಕೂಡ ಅಂತ ಗವರ್ನಮೆಂಟ್ ಇಟ್ಕೊಳ್ಳುತ್ತೆ ಅಂತ ನಮ್ಮ ರಂಗನಾಥ್ ಸರ್ ಯಾವಾಗಲೇ ಹೇಳಿದ್ರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆತ, ಶಿವಮೊಗ್ಗ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ BJP MLA ಟಿಕೆಟ್ ಕೂಡ ಕೊಟ್ಟಿತ್ತು ಅವನಿಗೆ. ಹಾಗಾದ್ರೆ ಕುಸ್ವಾಮಿ ಅವರೇ ಇದೆಲ್ಲ ವ್ಯರ್ಥ ಕಸರತ್ತು ಅಂತ. ಈಗ ನೋಡಿದ್ಯಲ್ಲಮ್ಮ, ಈಗ ರಾಜರಾಜೇಶ್ವರಿ ನಗರದಲ್ಲಿ ಕಾನೂನಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ, ಕಾನೂನು ರಬ್ಬರ್ ಹೇಳ್ದಂಗ ಹೇಳ್ತಾ ಆದ್ರೆ ಸ್ವಲ್ಪ ಕಠಿಣವಾದಂತ ಶಿಕ್ಷೆಯ ಕಾನೂನು ಖಂಡಿತವಾಗಿ ಅವ್ರು ಹೇಳಿದಾಗೆ ಬರ್ಬೇಕು ನಮ್ಮ ದೇಶದಲ್ಲಿ. ಕಾನೂನನ್ನೇ ತಡ್ರಿ, ನಾ ಮಾತಾಡಿದ್ರೆ ಮಾತಾಡ, ಕಾನೂನನ್ನೇ ರಿಫಾರ್ಮ್ಸ್ ಮಾಡ್ಬೇಕು, ಕಾನೂನನ್ನೇ ತರಬೇಕು. ಬಹಳ ಜನ ಇದಾರೆ ಅವ್ರನ್ನ ತರಕ್ಕೆ ಆಗಲ್ಲ ಅಂತಾರಲ್ಲ. ಅಲ್ಲ ಹಂಗೇನಿಲ್ಲ, ಇವತ್ತು ಬರ್ತಾ ಇರ್ತಕ್ಕಂತ ಈಗ ನಾವು ಜನ ಯಾಕಪ್ಪ ಸಪೋರ್ಟ್ ಮಾಡ್ತೀರೋ ಅಲ್ಲ. ಇವತ್ತಿನ ದಿವಸ ಮೋದಿ ಅವರ ತಂತ್ರಗಾರಿಕೆ ಏನಿದೆ, ಎಲ್ಲಾ ರೀತಿಯಲ್ಲೂ ಸಹ ಈ ಬ್ಲಾಕ್ ಮನಿನ ಈಚೆ ತರಬೇಕು, ಈ ಕಳ್ಳುಕುಳಗಳನ್ನ ಬಲಿ ಹಾಕ್ಬೇಕು ಅಂತ ಹೊರಟಿರ್ತಕ್ಕಂಥ ಕಾಲದಲ್ಲಿ ಅಷ್ಟಕ್ಕೆ ನಾನು 1% 2% ನಾವು ಹೇಳೋದಿಲ್ಲ, ಎಲ್ಲಾ ಕಳ್ಳರಲ್ಲಿ 90% ಈಚೆ ಬರ್ತಾರೆ. ಈ ಇವತ್ತಿನ ಆಪರೇಷನ್ಸ್ ಮಾಡ್ತಾ ಇರ್ತಕ್ಕಂಥದ್ರೆ 2000 ರೂಪಾಯಿ ನೋಟ್ ತರ್ದಿದ್ರೆ 2000 ರೂಪಾಯಿ ನೋಟ್ ತಂದು ಅದಕ್ಕೆ 700 ಬಿಟ್ಬಿಟ್ರು. ಈಗಾಗಲೇ ಅದನ್ನೆಲ್ಲ ಯಾರ ಕಪ್ಪಾಣ ಇದೆ ಅವೆಲ್ಲ ಸಾಕಷ್ಟು ಬ್ಲಾಕ್ ವೈಟ್ ಆಗ್ಬಿಟ್ಟಿದೆ. ಇದು ಒಂಥರ ಕಳ್ಳರಂಗೆ ಬಿಟ್ಬಿಡೋದಿದೆ. ಯಾರು ನ್ಯಾಯಯುತವಾಗಿ ಮಾತಾಡ್ತಾರೆ, ಯಾರು ಅವ್ರ ಹಕ್ಕುಗಳಿಗಾಗಿ ಮಾತಾಡ್ತಾರೆ, ಅವ್ರ ಮೇಲೆ ಇವತ್ತು ರಾಷ್ಟ್ರದ್ರೋಹ ಕೇಸ್ಗಳಾಕಿ ಕೇಸ್ ಜೈಲಿತಾರೆ, ಇಂಥವ್ರ ಮೇಲೆ ಹಾಕಿ ಹಾಕಿ ಕಾನೂನು ಬಿಜೆಪಿ ಸಾಹೇಬ್ ಹೇಳಿದ ಕಾನೂನು ಗಟ್ಟಿ ಆಗ್ಬೇಕು. ಕಾನೂನುಗಳಾದಾಗ್ಲೇ ಮಾಡ್ಬೇಕು. ನೋಡಿ ರಾಧಾ, ಒಂದ್ ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ. ಮೋದಿ ಅವರು ಬಹಳ ಉದಾತ್ತವಾದ ಉದ್ದೇಶದಿಂದ, ಬಹಳ ಘನವಾದಂತ ಉದ್ದೇಶದಿಂದ, ಬಹಳ ಸದುದ್ದೇಶದಿಂದ ಈ ಒಂದು ಕ್ರಮ ತಂದಿದ್ದಾರೆ. ಈ ಕ್ರಮದ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು 95% December 31 ಗೊತ್ತಾಗುತ್ತೆ, ಇನ್ನೂ 5% March 31 ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿವರೆಗೆ ಈ ದುಡ್ಡನ್ನು ಬ್ಯಾಂಕ್ನಲ್ಲಿ ಜಮಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ, 130 ಕೋಟಿ ಇರತಕ್ಕಂಥ ದೇಶದಲ್ಲಿ ಎಲ್ಲಿಯೋ ಒಬ್ಬ ಮೂಲೆಯಲ್ಲಿ ಒಬ್ಬ ಮಾಣಿಕ್ ಸರ್ಕಾರ, ದೆಹಲಿಯಲ್ಲಿ ಒಬ್ಬ ಮೋದಿ, ಅದೇ ಪ್ರಕಾರ ಈ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿಯೋ ಇಲ್ಲಿಯೋ ಒಬ್ಬರು ಪ್ರಾಮಾಣಿಕ ನಾಯಕರಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಹುಸಂಖ್ಯಾತ ಜನರು ಭ್ರಷ್ಟರಾಗಿರುವಾಗ, ಬಹುಸಂಖ್ಯಾತ ಜನರು ಅಪ್ರಾಮಾಣಿಕರಾಗಿರುವಾಗ,
ಬಹುಸಂಖ್ಯಾತ ಜನರು ತಮ್ಮ ಆತ್ಮವಂಚನೆ ಮಾಡ್ಕೊಳ್ತಕ್ಕಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಬಹುಸಂಖ್ಯಾತ ಜನರು ರಾಷ್ಟ್ರದ ಹಿತವನ್ನ ಕಡೆಗಣಿಸಿ ತಮ್ಮ ಸ್ವಾರ್ಥವನ್ನೇ ಮುಂದೆ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಾಗ ಪಾಪ ಮೋದಿ ಅವರು ಏನು ಮಾಡೋಕ್ಕಾಗುತ್ತೆ, ಮಾನಿಕ್ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಅದೇ ಪ್ರಕಾರ ಇರತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾರೆ, ನಾ ಇಲ್ಲ ಅಂತ ಹೇಳೋದಿಲ್ಲ, ಎರಡು ಹೆಸರೇ ಮಾತ್ರ ಹೇಳ್ತಾ ಇದ್ದೀನಿ. ಒಂದೊಂದು ರಾಜ್ಯದಲ್ಲಿ ಒಬ್ಬರೋ ಇಬ್ಬರೋ ನಾಲ್ಕು ಜನನೋ ಹತ್ತು ಜನ ಇರತಕ್ಕಂಥ ಪ್ರಾಮಾಣಿಕ ರಾಜಕಾರಣಿಗಳು, ರಾಷ್ಟ್ರಪ್ರೇಮಿ ರಾಜಕಾರಣಿಗಳು ಏನು ಮಾಡೋಕ್ಕಾಗುತ್ತೆ? ಇವತ್ತು ಮೋದಿ ಅವ್ರದ್ದೇ ತಗೊಳ್ಳಿ, ಮೋದಿ ಮೈನಸ್ ಮಾಡಿಬಿಡಿ ಎಲ್ಲ, ಒಂದೊಂದು ಇಂಡಿಯಾದಿಂದ ಮೋದಿ ಮೈನಸ್ ಮಾಡಿ, ಬಿ ಜೆ ಪಿಯಿಂದ ಮೋದಿ ಮೈನಸ್ ಮಾಡಿ, ಪೊಲಿಟಿಕಲ್ ಫೀಲ್ಡ್ದಿಂದ ಮೋದಿ ಮೈನಸ್ ಮಾಡಿ, ಏನು ಉಳಿತದ ನೀವು ನೋಡಿ. ಎಸ್ ಪುಟ್ಟಸ್ವಾಮಿ ಅವರೇ, ಹಾಗಾದರೆ ಈ ಪರಿಸ್ಥಿತಿ ಏನಿದೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮತ್ತು ಆರ್ಥಿಕವಾಗಿ ಏನೋ ಒಂದು ರೀತಿಯಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ, ಜನರು ನಾರ್ಮಲ್ ಆಗಿ ತಮ್ಮ ಅಕೌಂಟಲ್ಲಿರುವಂತಹ ಹಣವನ್ನು ತಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೊಳ್ಳೋಕ್ಕಾಗದೇ ಇರುವಂತಹ ಪರಿಸ್ಥಿತಿ, ಇದು ನಾರ್ಮಲೈಸ್ ಆಗೋದು ಯಾವಾಗ? ಇನ್ನು ಉಳಿದಿರೋದು ಕೇವಲ ಒಂದು ಹಾರ್ಡ್ಲಿ 16-15 ದಿನ ಇದೆ ಅಂತ ಅನ್ಸುತ್ತೆ. ಡಿಸೆಂಬರ್ ತಿಂಗಳು ಕಳೆದ ಮೇಲೆ ಅವರ ಹಣ ಡ್ರಾ ಮಾಡ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗಲೂ ಸಹ ಇವತ್ತು ಜನಗಳು ಯಾಕೆ ಕ್ಯೂ ನಿಲ್ತಾ ಇದ್ದಾರಲ್ಲ, ಅವರಿಗೆ ಮೊದಲೇ ಮೋದಿ ಅವರು ಹಲವಾರು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಜನಧನ್ ಯೋಜನೆಯಲ್ಲಿ ಎಲ್ಲರೂ ಅಕೌಂಟ್ ಓಪನ್ ಮಾಡಬೇಕು, ಬ್ಯಾಂಕ್ನಲ್ಲಿ ಅಕೌಂಟ್ ಇರಬೇಕು ಅಂತ ಹೇಳಿದರು. ಇವತ್ತು ಅಕೌಂಟ್ ಇದ್ದರೆ ನಿಮ್ಮದು ರಿಯಲ್ ದುಡ್ಡು, ಬ್ಯಾಂಕ್ ಹಾಕಿ ಬ್ಯಾಂಕಿಂದ ಡ್ರಾ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ, ಎ ಟಿ ಎಮ್ನಲ್ಲಿ ಹೋಗಿ ನಿಲ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಅವರಾಗ ಅವ್ರು ಕ್ರಿಯೇಟ್ ಮಾಡ್ಕೊಳ್ತಾ ಇರತಕ್ಕಂಥದ್ದು ಅಷ್ಟೇ ಜನಗಳು. ಅದರಲ್ಲಿ ಕೆಲವು ಸಣ್ಣ ಪುಣ್ಣ ತೊಂದರೆಗಳಾಗ್ಬೋದು. ಒಂದು ಯಾವಾಗಲೂ ಒಳ್ಳೆ ಕೆಲಸ ಆಗಬೇಕಾದ್ರೆ ರೆವಲ್ಯೂಷನರಿ ಆಗಲೇಬೇಕು, ಆ ರೆವಲ್ಯೂಷನರಿ ಆದಾಗಲೇ ಒಳ್ಳೆ ಕೆಲಸಗಳಾಗ್ತಕ್ಕಂಥದ್ದು. ಆದರೆ ರೆವಲ್ಯೂಷನರಿನೇ ಮಾಡೋದು ಬೇಡ, ನಾವು ಸಣ್ಣ ಸಣ್ಣ ತಪ್ಪಾಗ್ತದೆ ಅಂತ ಅಂದರೆ ಈ ಕಳ್ಳ ಕದಿಮರಿಗಳನ್ನು ಇದೇ ರೀತಿ ಈ ದೇಶವನ್ನು ಬ್ಲ್ಯಾಕ್ ಮನಿ ದೇಶ ಮಾಡ್ತಕ್ಕಂಥದ್ದಾಗಲಿ, ಕಳ್ಳರ ದೇಶ ಮಾಡ್ತಕ್ಕಂಥದ್ದಲ್ಲಿ ಅಲ್ಲ. ಮೋದಿ ಮಾಡ್ತಾ ಇರ್ತಕ್ಕಂಥದ್ದು ಈ ಕಳ್ಳ ದುಡ್ಡನ್ನು ತೆಗೆದು ಡೆವಲಪ್ಮೆಂಟನ್ನು ದೇಶಕ್ಕೆ ಡೆವಲಪ್ಮೆಂಟ್ ಮಾಡಬೇಕು, ದೇಶದ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಸದುದ್ದೇಶನ ಮಾಡ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ಸಣ್ಣ ಪಣ್ಣ ತೊಂದರೆ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ. ಈ ಎಲ್ಲ ತೊಂದರೆಗಳು ಸಹ ಡಿಸೆಂಬರ್ ಆದಮೇಲೆ ಅವರ ಹಣ ಮಾಡ್ಕೊಳ್ಳೋದಕ್ಕೆ ಡ್ರಾ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಇವತ್ತು ಸಹ ಅವರ ಹಣ ಡ್ರಾ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಇದೇನಾಗಿದೆ, ಒಂದು ಉದಾಹರಣೆ ಹೇಳ್ತೀನಿ. ಮೊದಲೇನು ಮಾಡಿದ್ರು, ಎಲ್ಲರೂ ಕ್ಯೂನಲ್ಲಿ ವಿಪರೀತ ನಿಂತುಬಿಟ್ರು. ಯಾವಾಗ ಇಂಕ್ ತಂದರು, ಇಂಕ್ ತಂದ ತಕ್ಷಣ ಕಡಿಮೆ ಆಗೋಯ್ತು. ಹೇಗೆ? ಈ ಬ್ಲಾಕ್ ಮನಿ ಇದ್ದಂತ ಅವರು ಈ ಬಡವರು ಉಪಯೋಗ ಮಾಡಿದ್ರು, ಬಡವರು ಉಪಯೋಗ ಮಾಡಿದ್ರು, ಬಡವರು ಉಪಯೋಗ ಮಾಡಿದ್ರು ಅಂತ ಹೇಳ್ತಾ ಇರೋದು. ಬಡವರು ಉಪಯೋಗ ಮಾಡಿದ್ರು, ವಾರಕ್ಕೆ 24,000 ತಗೊಳ್ಬಹುದು ಅಂತ. ನಾನು 24,000 ರೂಪಾಯಿ ಚೆಕ್ ತಗೊಂಡು ಹೋದ್ರೆ ನಂಗೆ 24,000 ರೂಪಾಯಿ ಸಿಗೋದಿಲ್ಲ. ಎಟಿಎಂ ಗಳಲ್ಲಿ ನೋ ಕ್ಯಾಶ್ ಅನ್ನೋ ಬೋರ್ಡ್ ಇನ್ನು ವೆಕೇಟ್ ಆಗ್ತಾ ಇಲ್ಲ. ಅಟ್ ಲೀಸ್ಟ್ ದಿನಕ್ಕೆ 2,000 ರೂಪಾಯಿ ತಗೊಳ್ಬೇಕು ಅಂದ್ರೆ ಸರ್, ನಾನು ಎಟಿಎಂ ಯಾಕೆ ಹೋಗ್ತೀನಿ? ಏನ್ ಮಾಡ್ಬೇಕು ಸರ್? ನಿಮ್ ಅಕೌಂಟ್ ಇದೆಯಲ್ಲ, ಅಕೌಂಟ್ ನಲ್ಲಿ ಡ್ರಾ ಮಾಡಿ 2,000 ರೂಪಾಯಿ ನಾನ್ ಬ್ಯಾಂಕ್ಗೆ ಹೋಗಿಲ್ಲ, ನಾನೇ ಸುಳ್ಳ, ನಾನ್ ಬ್ಯಾಂಕಿಗೆ ಇನ್ನೂ ಹೋಗಿಲ್ಲ. ನಾನು ಎ ಟಿ ಎಂ ಕೊಟ್ಟು ನನ್ನ ಕಲೀಗ್ ನ ಕಳಿಸ್ದೆ, ಯಾಕಂದ್ರೆ ನಾನು ಬಿಜಿ ಇದ್ದೆ ಅಂತ. ಒಂದು 2,000 ರೂಪಾಯಿ ತಗೊಂಡ್ ಬಾ ಅಂತ ಯಶವಂತಪುರ ಎಲ್ಲ ಸುತ್ತಾಡಿದ್ರು, ಸಿಗ್ಲಿಲ್ಲ. ಅಲ್ಲೆಲ್ಲೋ ಮತ್ತಿಕೆರೆ ಹೋದ್ರು, ಸಿಗ್ಲಿಲ್ಲ. ಅವ್ರು ಹೇಳಿದ್ರು ನನಗೆ, ಒಟ್ಟು ಮೇಡಮ್ 10 ಎ ಟಿ ಎಂ ತಗೊಂಡ್ ನೋಡಿದೆ, 11 ಎ ಟಿ ಎಂ ಅಲ್ಲಿ ಸಿಕ್ತು ತಗೊಳ್ಳಿ. ಸಾಮಾನ್ಯ ಜನ ನಿಮಗೆ ಸಾಮಾನ್ಯ ಜನರ ಗಮನದಲ್ಲಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ ಕೆಲಸ ನಿಮ್ದು. ನಡೆದಿರುವಂತ ಡೀಲ್ಗಳು ಹೆಂಗ್ ಗೊತ್ತಾಗ್ತಾ ಇದಾವೆ ಅಂತ ನೋಡಿ. ಸರ್ಕಾರ ಪ್ರಾಮಾಣಿಕವಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ, ಜನಸಾಮಾನ್ಯರಿಗೂ ಸಾಕಷ್ಟು ತೊಂದರೆ ಆಗಿದೆ, ಒಪ್ಕೋತೀನಿ. ಈಗ ಪುಟ್ಟಸ್ವಾಮಿ ಅವರು ಹೇಳಿದ ಹಾಗೆ
ಡಿಸೆಂಬರ್ 31ಕ್ಕೂನು ಬಗೆ ಇರಲಿಕ್ಕಿಲ್ಲ ಖಂಡಿತ ಬಗೆ ಇರಲಿಲ್ಲ ಯಾಕೆಂದ್ರೆ 15 ಲಕ್ಷ ಕೋಟಿ 11 ಲಕ್ಷ ಕೋಟಿ ಲಿಮಿಟ್ ಆಗಿದೆ 9 4 ಲಕ್ಷ ಕೋಟಿ ಇದೆ ಪ್ರಿಂಟ್ ಆಗಿರೋದು ಇನ್ನೂ ಒಂದು ತಿಂಗಳು ಆದರೂ ಅಡ್ಡಿ ಇಲ್ಲ ಇದೊಂದು ದಿಟ್ಟವಾದಂತ ಕ್ರಮ ಕೈಗೊಂಡರೆ ಇದು ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಪ್ರಯತ್ನ ನಾವು ಕಾಯ್ತೀವಿ ನೋಡೋಣ ಮುಂದಿನ ಟಾರ್ಗೆಟ್ ಯಾರು ಅಂತ ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಕರ್ನಾಟಕ ಅಷ್ಟೇ ಅಲ್ಲ ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು ಐಟಿ ರೆಡ್ಡಲ್ಲಿ ಸಿಕ್ಕಿಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದು ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ ಐಟಿ ಬೆನ್ನಲ್ಲೇ ಎಸಿಬಿ ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ ರೆಡ್ಡಿಗಳ ಕಪ್ಪು ಹಣದ ದಂಧೆ ಐಟಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟನ್ನ ಜಪ್ತಿ ಮಾಡಿದ್ದಾರೆ ರೆಡ್ಡಿಗಳ ಬುಡಕ್ಕೆ ಐಟಿ ಬಿಸಿ ನೀರನ್ನ ಇಟ್ಟಂತಾಗಿದೆ